ಸರ್ವರಿಗೂ ಸುಸ್ವಾಗತ ಶಿವಶಕ್ತಿ ಕಲಾ ಕೇಂದ್ರದ ಗಡಿಯಾರದಲ್ಲಿ ಈಗ ಒಂದು ಗಂಟೆ ಮಧ್ಯಾಹ್ನ ಒಂಬೈನೂರ ಮೂವತ್ತ ನಾಲ್ಕನೇ ಮಹಾಸಂಚಿಕೆ ಈಗ ಆರಂಭ ಆಗ್ತಾಯಿದೆ ಇದೆ ಅದರಲ್ಲಿ ದಶಾವತಾರ ಮಹಾವಿಷ್ಣು ಈ ವಿಭಾಗದಲ್ಲಿ ಬುದ್ಧಾವತಾರದ ಹದಿನೆಂಟನೆಯ ಸಂಚಿಕೆ ವಿಭಾಗ ಹದಿನೆಂಟು ಬುದ್ಧಾವತಾರಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸಿ ಒಂದು ಮಾಮೂಲಿನಂತೆ ಯಾವುದಾದ್ರೂ ಒಂದು ರಾಗದಲ್ಲಿ ಬುದ್ಧನ ಬಗ್ಗೆ ಇರುವಂಥ ಕೆಲವು ಗೀತೆಗಳನ್ನು ಒಂದೊಂದು ಥೈನ್ಸ ಅವುಗಳನ್ನು ಹಾಡಿ ಬುದ್ಧನ ದರ್ಶನಕ್ಕೆ ನಾವು ಸಿದ್ಧರಾಗೋಣ

തദറി <coughs> गच्छामि बुद्धं शरणो गच्छामि दम्मं शरणौ गच्छामि सङ्गं शरणो गच्छामि बुद्धौ शरणं गच्छामि दम्मं शरणं गच्छामि सङ्गो शरणौ गच्छामि बुद्धन बेळ बुद्धन बुद्धं ನಡೆಯುವ ಎಲ್ಲರೂ ಹರುಷದಲಿ. ಬೂದನ ಬೆಳಕಿನಲ್ಲಿ ನಡೆಯುವ ಎಲ್ಲರೂ ಹರುಷದಲಿ. ದಮ್ಮದ ನೆರಳಿನಲ್ಲಿ ದಮ್ಮದ ನೆರಳಿನಲ್ಲಿ ಬಾಳುವ ಎಲ್ಲರೂ ಸಮತೆಯಲ್ಲಿ ದಮ್ಮದ ನೆರಳಿನಲ್ಲಿ ಬಾಳುವ ಎಲ್ಲರೂ ಸಮತೆಯಲ್ಲಿ ಪಂಚ ಶೀಲವನು ಪಾಲಿಸುತ್ತ ಪಂಚ ಶೀಲವನು ಪಹಲಿಸುತ ಅಷ್ಟ ಮಾರ್ಗದಲಿ ಸಾಗುತ ಪಂಚ ಶೀಲವ ಪಹಲಿಸುತ ಅಷ್ಟ ಮಾರ್ಗದಲಿ ಸಾಗುತ ಮಧ್ಯ ಮಾರ್ಗದ ಸತ್ಯವ ತೋರಿದ ಮಧ್ಯ മാർഗ സത്യവത്തോറി ബുദ്ധന ബണക്കിന ബുദ്ധന ബണക്കിന മദ്യമാർഗത സത്യവ ತೋರಿದ ಬುದ್ಧನ ಬೆಳಕಿನಲ್ಲಿ ಬುದ್ಧನ ಬೆಳಕಿನಲ್ಲಿ ನಡೆಯುವ ಎಲ್ಲರೂ ಹರುಷದಲ್ಲಿ ದಮ್ಮದ ನೆರಳಿನಲ್ಲಿ ಬಾಳುವ ಎಲ್ಲರೂ ಸಮತೆಯಲ್ಲಿ ಪಂಚಶೀಲವನು පහලි සුත් අහ අර්ටමාර්ගදලිසාගුත මද්‍යමහර්ගද සත්‍යවතුවාරිද බුද්ධන 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 බෙලකිනලි බුදධන බැලකිනලි බුද්ධන ಬೆಳಕಿನ ಮಾರ್ಗದಲ್ಲಿ ಪಂಚಶೀಲವನ್ನು ಪಾಲಿಸುತ್ತ ನೋಡಿ ನಾವು ಪಾಲಿಸೋದು ಅಂದರೆ ನಾವೆಲ್ಲ ಹೇಗೆ ತಿಳ್ಕೊಂಡಿರೋದು ಇತ್ತೀಚಿನ ಜೀವನದಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಅಷ್ಟೇ ನಾವು ಪಾಲಿಸೋದು ಯಾಕೆಂದರೆ ಜೀವನದಲ್ಲಿ ಈಗ ಪಾಲಿಸಿ ಮೆಚ್ಯೂರ್ ಆಗೋದು ಎಲ್ಲರೂ ಯಾರ್ಯಾರು ಲೈಫ್ ಇನ್ಶೂರೆನ್ಸ್ ತಗೊಂಡಿದಾರೋ ಇತ್ತೀಚಿನ ಕೆಲವು ಎರಡು ಮೂರು ದಿನಗಳಲ್ಲಿ ಮಾತಾಡ್ತಾ ಒಬ್ಬರು ಇನ್ಶೂರೆನ್ಸ್ನವರು ಸುಮಾರು ಐವತ್ತು ವರ್ಷದಿಂದ ಅದನ್ನು ಈ ಪಾಲಿಸಿಗಳನ್ನು ಕೊಟ್ಕೊಂಡು ಬಂದವರಿಗೆ ಈಗ ಇಮಿಡಿಯೇಟಾಗಿ ಆಗ್ತಾ ಮೆಚ್ಯೂರ್ ಅಂತ ಬೇಗ ಬೇಗ ಪಾಲಿಸಿ ಮೆಚೂರ್ ಆಗೋದು ಅಂದರೆ ಈಗ ಕರೋನಾ ಕಡೆಯೆಲ್ಲ ಸಾಕ್ತಾಯಿದ್ದಾರೆ ಅಂದರೆ ಇಲ್ಲಿ ನಾವು ಒಂದು ಇರೋ ಭಾವಾರ್ಥ ಏನು ಅಂದರೆ ನೋಡಿ ಆ ಕಾಲದಲ್ಲಿ ಪಾಲಿಸಿ ತೊಗೊಳೋದು ಅಂದರೆ ನಮಗೀಗಲೂ ನಿತ್ಯ ಜೀವನದಲ್ಲಿ ಪಾ ಏನು ಇನ್ಶೂರೆನ್ಸ್ ಅಂತ ಹೇಳಲೇಬೇಕಾಗಿಲ್ಲ ಆಮೇಲೆ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಬೇಕಾಗಿಲ್ಲ ಪಾಲಿಸಿ ತಗೋತೀರಾ ಅಂದರೆ ಇವಾಗ ನಿಮ್ಮ ಪಾಲಿಸಿ ಏನು ಅಂದರೆ ಇನ್ಶೂರೆನ್ಸ್ ಪಾಲಿಸಿ ಈಗ ಆ ಪರಿಸ್ಥಿತಿ ಎಲ್ಲರದ್ದು ಜೀವನದಲ್ಲಿ ನಾವು ಆಗಬೇಕಾಗಿರೋದು ಯಾವ ರೀತಿ ಅಂದರೆ ಇನ್ಶೂರೆನ್ಸ್ ಪಾಲಿಸಿ ಅಲ್ಲ ಮೆಚೂರ್ ಆಗೋದು ಜೀವನ ತಾನಾಗಿ ಅದು ಅಲ್ಲಿ ಹೇಳಿದ್ದಾರೆ ಜೀವನ ಅಶಾಶ್ವತ ಅಂತ ಶಾಶ್ವತವಾದದ್ದು ಯಾವುದನ್ನು ನಾವು ಕಂಡುಕೊಂಡ ಧ್ಯಾನ ಅದು ಅದರಲ್ಲಿ ಧ್ಯಾನ ಧಾರಣ ಆಗಬೇಕು ನಂತರ ಅದು ಸಮಾಜ ಸ್ಥಿತಿಗೆ ಹೋಗಬೇಕು ಅದು ಆನಂದಭೂತಿ ಆನಂದ ಅನುಭೂತಿ ಅದನ್ನೆಲ್ಲ ಆದರೂ ಕೂಡ ಬುದ್ಧನಿಗೆ ತೃಪ್ತಿ ಆಗಲಿಲ್ಲ ಇದು ನಾವು ಈ ಆರಂಭದಲ್ಲಿ ಹಾಡಿದ ಆ ಗೀತೆಯ ಒಂದು ಅಂತರಾರ್ಥ ಕೂಡ ನಮ್ಮ ಪಾಲಿಸಿ ಅಷ್ಟ ಮಾರ್ಗದಲ್ಲಿ ಬುದ್ಧನ ಮಾರ್ಗ ರೈಟ್ ರಾಯಿಲ್ ವೇ ಅವನು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಆನಂದ ಅನುಭೂತಿ ಅವನು ಅವನು ಪಟ್ಟ ಕಷ್ಟ ನಾವು ಪಡಬೇಕಾಗಿಲ್ಲ ನೋಡಿ ಒಬ್ಬರು ಯಾವ ಹಿರಿಯರು ತಂದೆ ತಾಯಿಗಳು ಹೇಳೋದು ನಮ್ಮ ಮಕ್ಕಳು ನಾವು ಪಟ್ಟ ಹೋಗಿ ಕಷ್ಟ ಪಡೋದು ಬೇಡ ಆ ದೃಷ್ಟಿಯಿಂದ ನಾವು ಪರವಾಗಿಲ್ಲ ನೀವು ಮುಂದೆ ಹೋಗಿ ನಿಮ್ಮ ಪಾಡೋ ನೀವು ಅದರ ಸುಖ ಅದರದೆಲ್ಲ ನಮಗೇ ಬಿಡಿ ನೀವು ಮುಂದೆ ಹೋಗಿ ನೀವು ಇರಿ ಅಂತ ಹೇಳೋವಂಥ ಪಾಲಿಸಿ ಆದ ನೋಡಿ ಇಲ್ಲಿ ತಂದೆ ತಾಯಿಗಳೇನು ಮಾಡಿದ್ದು ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಆದರೆ ನಮ್ಮ ಸಿದ್ಧಾರ್ಥ ಗೌತಮನಿಗೆ ರಾಜ ವೈಭೋಗ ಆಯಿತು ಅದನ್ನೆಲ್ಲ ತಾನೇ ಯಾರೂ ಅನ್ನೋದು ಹೊರದಟ್ಟಲಿಲ್ಲ ನೀವು ಹೊರಗೆ ಹೋಗು ಮನೆ ಬಿಟ್ಟು ಹೋಗು ಅಂತ ಹೇಳಿದ ಅವನೇ ಬಂದ ಚೆನ್ನನ ಮೂಲಕ ಬಂದ ಅವನು ಚಂದಾದ ದಾರಿಯನ್ನು ಕಂಡ ಆಮೇಲೆ ಹಂತ ಹಂತವಾಗಿ ಎಲ್ಲವನ್ನೂ ಮಾಡ್ಕೊಂಡು ಬಂದ ಆದರೂ ಇನ್ನೂ ಒಂದು ಸ್ಥಿತಿಗೆ ಬಂದ ಧ್ಯಾನದ ಸ್ಥಿತಿಗೆ ಬಂದ ಅಷ್ಟಾಂಗ ಯೋಗದಲ್ಲಿ ಸಮಾಧಾನ ಆಗಲಿಲ್ಲ ಆ ಧ್ಯಾನವೂ ಸಮಾಧಾನ ಆಗಲಿಲ್ಲ ಧಾರಣ ಮಾಡ್ಕೊಳ್ಳೋದಕ್ಕೆ ಅವನ ಸಿದ್ಧತೆ ಇದೆ ಅವನು ಏನು ಧಾರಣ ಮಾಡ್ಕೋಬೇಕು ಅಂದರೆ ನಾವೆಲ್ಲ ಏನು ಮಾಡ್ತೀವಿ ಹೊಸ ಬಟ್ಟೆ ಧಾರಣ ಮಾಡ್ಕೋತೀವಿ ಹೊಸ ಆಹಾರ ಧಾರಣ ಮಾಡ್ಕೋತೀವಿ ಎಲ್ಲವನ್ನು ಹೊಸ ಹೊಸ ಪಡ್ಡಿಂಗ್ಸ್ನೆಲ್ಲ ತಿನ್ಕೋತೀವಿ ಆದರೆ ಬುದ್ಧ ಮಾಡಿದ್ದು ಒನ್ನೊಂದೊಂದಾಗಿ ತಾನು ಮಾಡಿದ್ದನ್ನೆಲ್ಲ ತ್ಯಜಿಸ್ತಾ ಬಂದ ತ್ಯಾಜ್ಯ ಸಂಬಂಧಿ ಕೃಷನಾದ ಧ್ಯಾನ ಮಾಡಿದ ಪುತ್ತ ಅದು ತೃಪ್ತಿಯಾಗಲಿಲ್ಲ ನಂತರ ಈ ಕಠಿಣ ದಿಕ್ಷೆ ಇದು ಆಹಾರ ವರ್ಜಿಸಿ ಶರೀರವನ್ನು ಕೃಷವಾಗಿಸುವುದರಿಂದ ಏನೂ ಪ್ರಯೋಜನ ಕೈಗೊಳ್ಳದೆ ಆಗಿದ್ದರಿಂದ ಆ ಹಿಂದೆ ಮಾಡಿದ ಧ್ಯಾನ ಸಮಾಧಿಯನ್ನು ಹೊಂದಿ ಅಲ್ಲಿಯೇ ಲಕ್ಷ್ಯವನ್ನು ಸಾಧಿಸಬೇಕೆಂಬ ಸಂಕಲ್ಪ ಬುದ್ಧನಿಗೆ ಗೌತಮನಿಗೆ ಉಂಟಾಯಿತು ಈ ಹಂತದಲ್ಲಿ ಒಂದು ವಿಶೇಷ ಸಂಭವಿಸಿತು ಇದು ಹೀಗೆ ಯಾವ ಸ್ಟೇಜಿಗೆ ಬಂದ ನೋಡಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅದು ಈ ರೀತಿ ಬಂದಾಗ ಉರುವೇಲದಲ್ಲಿ ಒಬ್ಬ ಗೃಹಸ್ಥನಿದ್ದ ಒಂದು ಊರು ಉರುವೇಲ ಅನ್ನೋದರಲ್ಲಿ ಒಬ್ಬ ಗೃಹಸ್ಥನಿದ್ದ ಆತನಿಗೆ ಒಬ್ಬ ಮಗಳಿದ್ದಳು ಆಕೆಯ ಹೆಸರು ಸುಜಾತ ಬುದ್ಧನ ಜೀವನದಲ್ಲಿ ಒಂದು ಘಟನೆ ಈ ಸ್ಥಿತಿಗೆ ಬಂದಾಗ ನೋಡಿ ಅದಕ್ಕೆ ಮನುಷ್ಯನ ಜೀವನದಲ್ಲಿ ಸೋ ಮೆನಿ ಟರ್ನಿಂಗ್ ಪಾಯಿಂಟ್ಸ್ ಇರುತ್ತೆ ಒಂದೊಂದುವೇ ಒಂದೊಂದು ಕಡೆಗೆ ಅದು ಲಕ್ಷ್ಯ ಯಾವ ಕಡೆ ಇದು ಗುರಿ ಮೇ ಗುರಿ ಕಡೆಗೆ ಹೋಗ್ತಾ ಇದ್ದರೆ ಆ ಗುರಿ ತಕ್ಷಣ ಗುರಿ ಮುಟ್ಟಿಸೋದಿಲ್ಲ ಬಾರದು ಆಗ ಅನುಭವಕ್ಕೆ ಬರೋದಿಲ್ಲ ಈಗ ಬುದ್ಧನ ಜೀವನದಲ್ಲಿ ಈ ಸ್ಥಿತಿನಲ್ಲಿ ಧ್ಯಾನದ ಸ್ಥಿತಿಗೆ ಬಂದಲೂ ಕೂಡ ನೀನು ಧಾರಣ ಮಾಡ್ಕೋಬೇಕಾದ್ರೆ ಇನ್ನಷ್ಟು ಪರೀಕ್ಷೆಗಳಿಗೆ ಒಳಗೊಡು ಒಡ್ಗೊಳ್ಬೇಕಾಯ್ತು ಅಂತಹ ಸಂದರ್ಭದಲ್ಲಿ ಉರುವೆ ಇಲ್ಲ ಅನ್ನೋದ್ರಲ್ಲಿ ಒಬ್ಬ ಗ್ರಹಸ್ತಾ ಇದ್ದ ಆತನಿಗೆ ಒಬ್ಬಳು ಮಗಳಿದ್ದಳು ಆಕೆ ಹೆಸರು ಸುಜಾತ ಸಿದ್ಧಾರ್ಥನು ಕುಳಿತಿದ್ದ ಅಶ್ವತ್ಥ ವೃಕ್ಷಕ್ಕೆ ಸಂತಾನಕ್ಕೆಂದು ಹರಕೆ ಹೊತ್ತಿದ್ದಳು ಆ ಕಾಲದಲ್ಲೂ ಕೂಡ ಯಾವಾಗಲೂ ಅದಕ್ಕೆ ಯಾಕೆ ಅಂದರೆ ಅರಳಿ ಮರ ಈಗಲೂ ಕೂಡ ಸಾಮಾನ್ಯವಾಗಿ ಹಿರಿಯರು ಹೇಳ್ತಾರೆ ಮಕ್ಕಳಾಗದೆ ಹೋದರೆ ಅದಕ್ಕೆ ಕಾರಣಗಳು ಇದು ಸೈಂಟಿಫಿಕ್ ರೀಸನ್ಸು ಇದೆ ಬೆಳಗ್ಗೆ ಹೊತ್ತು ಅರಳಿ ಮರದಿಂದ ಜಾಸ್ತಿ ಆಕ್ಸಿಜನ್ ಬರುತ್ತೆ ಆ ಸಂದರ್ಭದಲ್ಲಿ ದೇಹದ ಪರಿಸ್ಥಿತಿ ಹೆಣ್ಣು ಮಗಳಿಗೆ ಪರಿಸ್ಥಿತಿ ಚೇಂಜ್ ಆಗಿ ಮಕ್ಕಳಾಗುವಂಥ ಸಂಭವ ಇದೆ ಆದ್ದರಿಂದ ಹದಿನೆಂಟು ಪ್ರದಕ್ಷಿಣೆ ಬೆಳ್ಳಂಬೆಳಗ್ಗೆ ಸೂರ್ಯನ ಒದೆಯಾದ ಇಟ್ಟಿಗೆನೆ ಹೋಗಿ ಹದಿನೆಂಟು ಅಷ್ಟು ಎಷ್ಟೋ ಜನ ಅದಕ್ಕೆ ತಮಾಷೆನೂ ಮಾಡ್ತಿದ್ರು ಯಾರೋ ಒಬ್ಳು ತುಂಬ ಇದ್ರ ಜೋಕು ಏನಂದ್ರೆ ಯಾರೋ ಒಬ್ಳು ಅಶ್ವತ್ಥ ಮರ ಸುತ್ತಾನೆ ಹೊಟ್ಟೆ ಮುಟ್ಟು ನೋಡಿಕೊಂಡ್ಳು ಅಂತ ಅದರಿಂದ ಹಾಗಾಗಲ್ಲ ಅದು ವೈಜ್ಞಾನಿಕವಾಗಿ ಅದು ಆಕ್ಸಿಜನ್ ಅರಳಿ ಮರದಲ್ಲಿ ಯಾಕಂದರೆ ಜ್ಞಾನೋದಯ ಆಗೋದು ಮನುಷ್ಯನಿಗೆ ಬೇಕಾಗಿರೋದು ಜ್ಞಾನ ಜ್ಞಾನದಿಂದ ಪ್ರಾಪ್ತಿಯಾಗ್ತಕ್ಕಂಥ ಯಾವುದು ಪ ಪುತ್ರನೋ ಪುತ್ರಿನೋ ಅದು ನಮ್ಮನ್ನು ಅದು ಪ್ರಾಪ್ತಿ ಅಂತ ಹೇಳ್ದು ಅದಕ್ಕೆ ಪ್ರಾಪ್ತಿ ಪ್ರಾಕಾಮ್ಯ ಈಚಿತ್ವ ವಶಿತ್ವ ಅಷ್ಟಸಿದ್ಧಯ ಅಂತ ಅಷ್ಟಸಿದ್ಧಿಗಳು ಫಸ್ಟು ನಮಗೆ ಅದಕ್ಕೆ ಹೇಳ್ತಾರೆ ನಮಗೆ ಪ್ರಾಪ್ತಿ ಇಲ್ಲ ಅಂತೀವಿ ನಾವು ಎಷ್ಟೋ ಸರ್ತಿ ಯಾವುದೋ ಒಂದು ಹೋಟೆಲ್ನಲ್ಲಿ ಫೈವ್ ಸ್ಟಾರೋ ಟೆನ್ ಸ್ಟಾರ್ ಹೋಟ್ಲಿಗೆ ಹೋದರೆ ಇನ್ನೂ ಅವ್ರು ಹಾಕಿದ ಟೈಮ್ನಲ್ಲೇ ಹೋಯಿತು ಅಂದರೂ ಕೂಡ ಆಹಾರ ಮುಗಿಸಿ ಹೋದಿಲ್ಲ ದುಡ್ಡು ರೆಡಿ ಇಟ್ಕೊಂಡು ಇಟ್ಕೊಂಡಿದ್ರು ಕೂಡ ಅಲ್ಲಿ ಆಹಾರ ತಯಾರಾಗಿದ್ದರೂ ನಮ್ಮ ಅದಕ್ಕೆ ದೆರ್ ಆರ್ ಮೆನಿ ಸ್ಟೆಪ್ಸ್ ಬಿಟ್ವೀನ್ ದಿ ಕಪ್ ಆ್ಯಂಡ್ ನಾವು ತಿನ್ನೋ ಏನೋ ಒಂದು ಅಡಚಣೆ ಬಂದ್ಬಿಡುತ್ತೆ ಅದನ್ನು ಪ್ರಾಪ್ತಿ ಆಗಬೇಕಾದ್ರೆ ಬಹಳ ಕಷ್ಟ ಇದೆ ಅನ್ನೋದು ಇಲ್ಲಿ ದೃಪ್ ಬುದ್ಧನ ಹಂತ ಹಂತವಾದ ಅವನ ಪರಿಸ್ಥಿತಿ ನೋಡ್ಕೊಂಬಂದರೆ ಉರುವೇಲದಲ್ಲಿ ಒಬ್ಬ ಗೃಹಸ್ಥನಿದ್ದ ಆತನಿಗೆ ಒಬ್ಬ ಮಗಳಿದ್ದಳು ಆಕೆ ಹೆಸರು ಸುಜಾತ ನಾನೆಲ್ಲ ಕಡಿಮೆ ಇದು ದೊಡ್ಡ ಕತೆ ಇದು ತುಂಬ ಅದನ್ನು ಕಂಡೆನ್ಸ್ ಮಾಡಿ ಹೇಳ್ತಾ ಇದ್ದಾನೆ ಆಮೇಲೆ ಅಲ್ಲಿ ಸಿದ್ಧಾರ್ಥನು ಕುಳಿತಿದ್ದ ಅವನು ಧ್ಯಾನ ಮಾಡ್ತಿದ್ದ ಅಶ್ವತ್ಥ ವೃಕ್ಷಕ್ಕೆ ಸಂತಾನಕ್ಕೆಂದು ಹರಕೆ ಹೊತ್ತಿದ್ದಳು ಆಕೆ ಹರಕೆಯ ಭಾಗವಾಗಿ ವರ್ಷಕ್ಕೊಮ್ಮೆ ಅಶ್ವತ್ಥ ವೃಕ್ಷಕ್ಕೆ ಹತ್ತಿರ ಹೋಗಿ ಹರಕೆಯನ್ನು ಒಪ್ಪಿಸುವುದು ಆಕೆಯ ಒಂದು ಆಚಾರ ಪ್ರತಿ ವರ್ಷವೂ ಕೂಡ ಆ ಮರ ಅಶ್ವತ್ಥ ಮರ ಅಂದರೆ ಮರ ಅಲ್ಲಿ ಅದಕ್ಕಾಗಿ ಮರದ ಬಳಿಯ ಸ್ಥಳವನ್ನು ಶುಭ್ರಗೊಳಿಸುವಂತೆ ಆಕೆಯು ತನ್ನ ದಾಸಿ ಪುನ್ನಾಳನ್ನು ಕಳುಹಿಸಿದಳು ಸುಜಾತ ಒಬ್ಳು ಅವಳು ದಾಸಿ ಒಬ್ಬಳೆ ಸ್ವಲ್ಪ ಪುನ್ನ ಅಂತ ಪುನ್ನ ಬಂದು ನೋಡಿದಾಗ ಗಿಡದ ನೆರಳಿನಲ್ಲಿ ಈತ ಕುಳಿತಿದ್ದಾನೆ ಯಾರು ಗೌತಮ ಸಿದ್ಧಾರ್ಥ ಕುಳಿತಿದ್ದಾನೆ ಆತ ವೃಕ್ಷ ದೇವತೆ ಎಂದು ಭಾವಿಸಿದ ಪುನ್ನ ಅವನ್ನ ನೋ ಅಂದರೆ ಇದ್ದಾನೆ ಬುದ್ಧ ಆಗ ನೋಡಿಬಿಟ್ಟು ವೃಕ್ಷ ಅರಳಿ ಮರ ಇದು ವೃಕ್ಷ ದೇವತೆ ಅಂತ ಅವಳು ಪುನ್ನಂಗ್ ಭಾವಿಸ್ತಾಯ್ತಿ ಯಾರು ಸುಜಾತನ ದಾಸಿ ಅವಳು ತಕ್ಷಣ ಪುನಃ ಆ ಅವಳ ಯಜಮಾನಿಗೆ ಈ ವಿಷಯ ತಿಳಿಸಿದಳು ಅವಿ ಅಲ್ಲಿ ಒಂದು ವೃಕ್ಷದೇವತೆ ಅಂದರೆ ಬುದ್ಧನ ಒಂದು ಕಾನ್ಸಂಟ್ರೇಷನ್ನು ವೃಕ್ಷ ದೇವತೆ ಅವನು ಮರ್ಜಾಗ್ಬಿಟ್ಟಿದನು ಅದರ ಜೊತೆಗೇನು ತಾನು ಮಾಡಿದ ಪಾಯಸವನ್ನು ಒಂದು ಪಾತ್ರೆಯಲ್ಲಿ ತಂದು ಅವಳು ನೈವೇದ್ಯಕ್ಕನ್ನು ಒಂದು ಪಾಯಸ ಮಾಡಿರ್ತಾಳೆ ಅದನ್ನು ಪಾತ್ರೆಯಲ್ಲಿ ತಂದು ಸುಜಾತ ಮರದ ಮರದ ಬಳಿಗೆ ಬಂದು ಆತನಿಗೆ ಒಪ್ಪಿಸಿದಳು ಅಲ್ಲಿ ಧ್ಯಾನ ಮಾಡ್ತಿದ್ದ ವೃಕ್ಷ ದೇವತೆಗೆ ನದಿಯ ಸುಪ್ಪತಿ ಚಿತ ಎಂಬ ಘಟ್ಟದಲ್ಲಿ ಒಂದು ಘಟ್ಟದ ಹೆಸರು ಸುಪ್ಪತಿ ತಿತಾ ಅಂತ ನೋಡಿ ಆಗನೇ ಹೆಸರುಗಳು ಹೇಗಿದೆ ಎಂದು ನದಿಯ ಆ ಒಂದು ದಂಡೆಯಲ್ಲಿ ಒಂದು ಘಟ್ಟ ಇರುತ್ತೆ ಅಲ್ಲಿ ಘಟ್ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿದ ಸಿದ್ಧಾರ್ಥನು ಅಲ್ಲಿ ಅಷ್ಟು ಪ್ರತಿ ದಿವಸ ಅರಳಿ ಮರದ ಕೆಳಗಡೆ ಧ್ಯಾನಾಸಕ್ತನಾಗಿ ಬರ್ತಿದ್ದ ಅದಕ್ಕೆ ಪೂರ್ವಾವಿಯಾಗಿ ಅಲ್ಲಿ ಒಂದು ನದಿ ಹರಿತಿತ್ತು ಅಲ್ಲಿ ಸುಪ್ಪತಿ ತಿತಾ ಎಂಬ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿದ ಸಿದ್ಧಾರ್ಥನು ಆ ಪಾತ್ರೆಯ ಪಾಯಸವನ್ನು ಸ್ವೀಕರಿಸಿದ ಆಕೆ ಭಕ್ತಿಯಿಂದ ತಂದುಕೊಟ್ಟಿದ್ದು ಅದನ್ನು ಸ್ವೀಕರಿಸಿದ ಸಿದ್ಧಾರ್ಥನ ಸಾಧನೆಯಿಂದ ತಮಗೆ ಪ್ರಯೋಜನವಾಗು ಎಂದು ಭಾವಿಸಿ ಆತನ ಜೊತೆಗಿದ್ದ ಐವರು ಪರಿವರಾಜಕರು ಇದನ್ನು ಗಮನಿಸಿ ಆತನ ಬಗ್ಗೆ ನಂಬಿಕೆ ಕಳೆದುಕೊಂಡು ಅಲ್ಲಿಂದ ಹೊರಟು ಹೋದರು ನೋಡಿ ಎಂತೆಂಥ ಪರಿಸ್ಥಿತಿ ಆಗುತ್ತೆ ಹಿಂದೆ ಐದು ಜನ ಪರಿವರಾಜಕರು ಇರ್ತಾರಲ್ಲ ಹಿಂದೆ ಒಂದು ತಿರ್ಗಾ ಸಿಕ್ಕಿರ್ತಾರವರು ಇವನು ಯಾವಾಗ ಆ ಹೆಣ್ಮಗಳು ತಂದುಕೊಟ್ಟ ಸುಬ ಪಾಯಸನ ಸ್ವೀಕರಿಸ್ಬಿಟ್ನೋ ನೋಡಿಬಿಟ್ಟು ಅವ್ರಿಗೆ ಆ ಕಾಲದಲ್ಲೂ ಅನುಮಾನ ಓಹೋ ಇವನು ಅಲ್ಲ ಇದು ಒಂದು ಒಂದು ಅಂದರೆ ನಿತ್ಯ ಜೀವನದಲ್ಲಿ ಸೋ ಮೆನಿ ಪೀಪಲ್ ಒಂದು ಘಟನೆನ ಯಾವ್ಯಾರು ಯಾರ್ಯಾವ ರೀತಿ ಅದನ್ನು ಮನಸ್ಸು ತಂದುಕೊಂಡು ಅವರವ್ರ ರೀತಿಯ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸುಜಾತನ ಘಟನೆ ಅವಳು ಸುಪ್ ಅವಳು ಪುನ್ನ ಅನ್ನೋ ಅವಳು ಅವಳ ಅಸಿಸ್ಟೆಂಟ್ ಹೋಗಿ ಸುಜಾತನಿಗೆ ಹೇಳ್ದಟ್ಟಿಗೆ ಅವಳು ಪ್ರತಿ ವರ್ಷವೂ ಆ ಅರಳಿ ವೃಕ್ಷನ ಒಂದು ರಥದಂತೆ ಸುತ್ತ ಹಾಕ್ತಾಯಿದ್ಲು ಆಗ ಅವತ್ತು ಪಾಯಸ ಮಾಡಿದ್ದನ್ನು ತೊಗೊಂಬಂದು ಅಲ್ಲಿ ಬಾ ಬುದ್ಧನಿಗೆ ಕೊಟ್ಟ ಒ ಆತನಿಗೆ ಒಪ್ಪಸಿದ್ಲು ನದಿಯ ಪ್ರತಿನಿತ್ಯ ನದಿಯ ಒಂದು ಘಟ್ಟ ಸುಪ್ಪತಿ ತಿತ ಎಂಬ ಸ್ನಾನಘಟ್ಟದ ಸ್ನಾನ ಮಾಡಿದ್ದ ಸಿದ್ಧಾರ್ಥನು ಆ ಪಾತ್ರೆಯ ಪಾಯಸವನ್ನು ಸ್ವೀಕರಿಸಿದ ಸಿದ್ಧಾರ್ಥನ ಸಾಧಿಯಿಂದ ಸಾಧನೆಯಿಂದ ತಮಗೆ ಪ್ರಯೋಜನವಾಗುವುದು ಭಾವಿಸಿ ಭಾವಿಸಿ ಇವನೇನು ಮಾಡ್ತಾನೆ ಅಂತ ಪ್ರತಿಯೊಬ್ಬರು ನೋಡಿ ಅದಕ್ಕೆ ನಾವು ಹೇಳೋದು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡಿದ್ರೆ ಬೇರೆಯವ್ರಿಗೆ ಗೊತ್ತಾಗೋಲ್ವೇ ಅಂತ ಅಂದರೆ ವಿ ಆರ್ ಅಬ್ಸರ್ವ್ಡ್ ಬೈ ಮೆನಿ ಪೀಪಲ್ ಇದು ಅದು ನಿತ್ಯ ಜೀವನದಲ್ಲೂ ಅಷ್ಟೇ ಅಂದರೆ ದಿ ಅಬ್ಸರ್ವೇಷನ್ನು ಯಾರ್ಯಾರು ಅವರವರ ಮನಸ್ಥಿತಿ ಒಬ್ಬೊಬ್ಬರು ಅಬ್ಸರ್ವ್ ಮಾಡೋದು ಬೇರೆ ಬೇರೆ ರೀತಿ ಅದಕ್ಕೆ ವಿ ಆರ್ ಅಬ್ಸರ್ವ್ಡ್ ಅನ್ನೋದು ನಾವೇನು ಅನ್ಕೊಂಬಿಟ್ರೀತಿ ಯಾರಿಗೇನು ಕೇರ್ ಮಾಡಬೇಕು ಅಂತ ಅಲ್ಲ ಅಂತೂ ಇಂತಹ ಪರಿಸ್ಥಿತಿಲಿರೋರು ಯಾರು ಒಬ್ಬರು ರೋಲ್ ಮಾಡಲ್ ಅಂತಿರ್ತಾರೋ ರೋಲ್ ಮಾಡಲ್ ಆಗಿರೋರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಇದನ್ನು ನಮ್ಮ ಪ್ರಪಂಚದಲ್ಲಿ ನಾವು ಯಾರ್ಯಾರು ಯಾರು ರೋಲ್ ಮಾಡೆಲ್ಸು ಅವರು ರಾಜಕಾರಣಿಗಳಾಗಿರ್ಬೋದು ಅಥವಾ ಐ ಎ ಎಸ್ ಐ ಪಿ ಎಫ್ಸ್ ಆಗಿರ್ಬೋದು ಮೆಡಿಕೋಸ್ ಆಗಿರ್ಬೋದು ಅಥವಾ ಸಿನಿಮಾ ಸ್ಟಾರ್ಗಳಾಗಿರ್ಬೋದು ಗಾಯಕರಾಗಿರ್ಬೋದು ಅಥವಾ ಸ್ವಾಮೀಜಿಯರಾಗಿರ್ಬೋದು ಯಾರೇ ಒಬ್ಬರು ಗುರುಗಳಾಗಿರ್ಬೋದು ಯಾರೇ ಟೀಚರ್ಸ್ ಪ್ರತಿಯೊಬ್ಬರಿಗೂ ಅವರದೇ ಅವ್ರದ್ದೇ ಆದ ಒಂದು ಗುಂಪಿರುತ್ತೆ ಅವರು ಅವ್ರನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಆದ್ದರಿಂದ ನಮಗೆ ಜವಾಬ್ದಾರಿ ಜಾಸ್ತಿ ಅನ್ನೋದು ಈ ಬುದ್ಧನ ಒಂದು ಪರಿಸ್ಥಿತಿಯಿಂದ ಅರ್ಥವಾಗುತ್ತೆ ನಮಗೆ ಬುದ್ಧನ ಪರಿಸ್ಥಿತಿ ಹೌ ನೋಡಿ ಅವನೊಬ್ಬ ಅನ್ಪಾಡೋದನ್ನು ಆರಾಮಾಗಿ ರಾಜನಾಗಿದ್ದು ಬಿಡ್ಬೋದಾಯಿತು ಬುದ್ಧ ಎದ್ದ ಹೊರಗೆ ಬಂದ ಅವನು ಸಿದ್ಧ ಎಲ್ಲದಕ್ಕೂ ಸಿದ್ಧ ಅಂದರೆ ನಾವು ಒಂದು ಸತಿ ಹೊರಗೆ ಬಂದ ಮೇಲೆ ಎಲ್ಲಕ್ಕೂ ಸಿದ್ಧವಾಗಿರಬೇಕು ಅನ್ನೋದಕ್ಕೆ ಬುದ್ಧನ ಒಂದು ಪರಿಪಾಠ ಅದನ್ನು ಸಿದ್ಧಾರ್ಥನ ಸಾಧನೆಯಿಂದ ನೋಡಿ ಐದು ಜನ ಅದನ್ನೇ ಪಂಚಶೀಲ ಐದು ಅನ್ನೋದನ್ನು ಯಾಕೆ ಐದು ಐದು ಅಂತಂದರೆ ಅದೇ ಪಂಚಭೂತಗಳು ಅಬ್ಸರ್ವ್ ಮಾಡ್ತಿರ್ತವೆ ಭೂಮಿ ರಾಪೋ ನಲೋ ನೀ ನಾವು ಯಾರೂ ಮಾಡಲ್ಲ ಅಂದ್ಕೊಂಡ್ರೆ ಇಲ್ಲಿ ನಾನು ಅದರ ಭಾವ ಹೇಳಬಾರ್ದು ಅಂತಿದ್ದೆ ಐದು ಜನ ಅನ್ನೋದು ಇಲ್ಲಿ ಯಾರು ಅಂತ ಹೇಳಿದ್ರೆ ನಮಗೆ ಕಣ್ಣು ಕೈಕಾಲು ಇರ್ತಕ್ಕಂಥ ಮನುಷ್ಯರು ಅನ್ನೋದು ಒಂದು ಕಡೆ ಇಟ್ಕೊಂಡ್ರು ಕೂಡ ಇವ್ಯಾರೂ ನೋಡದೆ ಇದ್ದರೂ ಕೂಡ ಹೇಗೆ ಕನಕದಾಸರಕ್ಕೆ ಒಂದು ಕಥೆನಲ್ಲಿ ಯಾರೂ ಇಲ್ಲದೆ ಇದ್ದ ಕಡೆ ಬಾಳೆಹಣ್ಣು ತಿನ್ಕೊಂಬನ್ನಿ ಅಂತ ಕೊಟ್ಟರೆ ಯಾರೂ ಬಾಳೆಹಣ್ಣನ್ನು ಕಳಿತ ಬಾಳೆಹಣ್ಣು ನೋಡಿದ್ರೆ ನೋ ಅಷ್ಟಕ್ಕೆ ಬಾಳೆಹಣ್ಣು ಕಳಿತಷ್ಟುವೇ ರುಚಿ ಜಾಸ್ತಿ ನೋಡೋಕ್ಕೆ ಕಪ್ಪಿರುತ್ತೆ ಆಗ ನೋಡಿದ್ರೆ ನಾವು ಈ ಭಾಳ ಹಣ್ಣು ಒಂಥರ ಇದೆಯಲ್ಲ ಅಂದರೆ ಅದು ರುಚಿ ನೋಡಿದಾಗಲೇ ಗೊತ್ತೋದು ಅದರ ಬಣ್ಣ ನೋಡಿಬಿಟ್ಟು ಹೋ ಕೊಳತೋಗಿದೆ ಅಂದ್ಕೊಂಡ್ಬಿಡ್ತೀವಿ ನಾವು ಸರಿಯಿಲ್ಲ ಆಗ ಜ್ಞಾನೋದಯ ಮಾಡ್ತಾರೆ ಅದು ಕೊಳತಿಲ್ಲ ಕಳುತಿದೆ ಬುದ್ಧಿ ಜ್ಞಾನ ಇದೆ ಅದಿನ್ ಭಜಿಸಿ ಅಂದರೆ ಭುಜಿಸಿ ಭಜಿಸಿ ಭಜಿಸೋದೇನು ಅಂದರೆ ನೋಡಿ ಅಬ್ಸರ್ವ್ ಮಾಡಿ ನೋ ಅದರಿಂದ ಮೇಲ್ನೋಟಕ್ಕೆ ಕಾಣುತ್ತೆ ಆಮೇಲೆ ಅದನ್ನು ಭಜಿಸಿ ಅದು ಹಣ್ಣಾಗಿರುತ್ತೆ ಅನ್ನೋದ ಒಂದು ತತ್ವವನ್ನು ಈ ಪುನ್ನ ಅನ್ನೋಡು ಹೋಗಿ ಆ ಪಾಯಸ ಅದನ್ನು ಸ್ವೀಕರಿಸಿದ ಐದು ಜನ ಅವರೇ ಭೂಮಿ ಲಾಪೋ ನಲೋ ನಿಲೋ ಯಾರೂ ನೋಡದೆ ಇದ್ದರೂ ಕೂಡ ಪಂಚಭೂತಗಳು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ ಅನ್ನೋದು ಆತನ ಜೊತೆಗಿದ್ದ ಐವರು ಪರಿವರಾಜಕರು ಇದನ್ನು ಗಮನಿಸಿ ಅವರು ಪರಿವರಾಜಕರು ಅಂದರೆ ಯಾರು ಯಾವಾಗಲೂ ಸುತ್ತಾಡ್ತಾ ಇರೋರು ಸುತ್ತಾಡೋದು ಯಾವುದು ಭೂಮಿ ಆಪ ಅನಲ ಅನಿಲ ಐದು ಯಾವುದು ಕೂಡ ಯಾವಾಗಲೂ ತಿರುಗಾಡ್ತಾ ಇರುತ್ತೆ ನಮ್ಮ ನಾವು ಕಾಸ್ ನಾವು ಅಂದ್ಕೊಂಡಿರ್ತೀವಿ ನಾವು ಕಾನ್ಸ್ಟೆಂಟ್ ಆಗಿರ್ತೀವಿ ಈ ಐದು ಅಬ್ಸ ಅಂದರೆ ನಾವು ಇದನ್ನು ಅಬ್ಸರ್ವೇಟ್ರಿ ಅಂತ ನಾವು ಈ ಸೈಂಟಿಫಿಕ್ ಇನ್ನೋವೇಷನಲ್ಲಿ ಅಬ್ಸರ್ವೇಟ್ರಿ ಅಂದರೆ ಅದು ಸುತ್ತ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡಿಗ್ರಿ ತಿರುಗಿಸಿ ಏನೇನು ಆಕಾಶಕಾದಿಯಲ್ಲಿದೆಯೋ ಅದನ್ನು ಒಂದು ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ನೋಡಿ ದೊಡ್ಡ ನೋಡ್ತಕ್ಕಂಥದ್ದು ಅಂದರೆ ನಮಗೆ ನಾವು ಚಿಕ್ಕವರು ಯಾರೂ ಕಾಣೋಲ್ಲ ಅಂತ ಇರ್ತೀವಿ ಆದರೆ ಅದು ದೊಡ್ಡದಾಗಿ ಒಂದು ಮ್ಯಾಗ್ನಿಫೈ ಆಗುತ್ತೆ ಅಂದರೆ ಹಿರಿಯರು ಜ್ಞಾನಿಗಳು ಅನ್ನಿಸ್ಕೊಂಡವರು ರೋಲ್ ಮಾಡೆಲ್ ಅನ್ನಿಸ್ಕೊಂಡವರು ಅವರು ಏನೇ ಒಂದು ಸಣ್ಣದು ಮಾಡಲಿ ದೊಡ್ಡದು ಮಾಡಲಿ ಅದು ಬಿಂಬಿಸಲ್ಪಡುತ್ತೆ ಅದು ಬಿಂಬ ಪ್ರತಿಬಿಂಬ ಬಿಂಬೆಯೆಂದು ಬಿಂಬ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಇದು ಆ ಬಿಂಬದ ಒಂದು ಘಟ್ಟಕ್ಕೆ ನಾನು ಮುಂದಕ್ಕೆ ಹೋಗಬೇಕಾದ್ರೆ ಏಕೆಂದ್ರೆ ಇದು ಭಾಳ ಒಂದು ಯಾವುದೋ ಒಂದು ಸ್ನಾನದ ಘಟ್ಟ ಅದು ಸುಪತಿತ್ತಿತ ಅಂತ ಅಂದರೆ ಅದು ಆ ಭಾಷೆನಲ್ಲಿ ನಾವು ಒಂದು ಧ್ಯಾನದ ಒಂದು ಸುಷುಪ್ತಿ ಅಂತ ಹೋಗ್ತೀವಿ ಒಂದು ಸ್ಥಿತಿ ಆ ಘಟ್ಟ ಇಲ್ಲಿ ಅದಕ್ಕೆ ನಾವು ಯಾವುದಾದ್ರು ಒಂದು ಮಾಡಿದ್ರೆ ಒಂದು ಘಟ್ಟಕ್ಕೆ ಬರಬೇಕು ಅಂದರೆ ಯು ಬಿ ಹ್ಯಾವ್ ಟು ಕಮ್ ಟು ಒಂದು ಕನ್ಕ್ಲೂಷನ್ ಅಂತೀವಲ್ಲ ಒಂದು ಕನ್ ಇಲ್ಲೇ ಗೋ ಎಲಾಬರೇಟ್ ಮಾಡ್ತಿರೋಕ್ಕಿಂತ ಈ ಒಂದು ಘಟ್ಟಕ್ಕೆ ನಿಂತ್ಕೊಳ್ಳೋಣ ಆಮೇಲೆ ಮುಂದಕ್ಕೆ ಹೋಗೋಣ ಅಂತೀವಿ ಸಿ ಎವ್ರಿ ವೇರ್ ಇಲ್ಲಿ ತುಂಬ ಮೆಸೇಜ್ಗಳಿದೆ ನೋಡೋದಕ್ಕೆ ಬಿಡ್ಬೋದು ವ್ಯಾಖ್ಯಾನ ಇಲ್ಲದೆ ಹೋದರೆ ಆಮೇಲೆ ನಾನು ಕೊಡ್ತಿರೋ ವ್ಯಾಖ್ಯಾನ ಒಂದು ರೀತಿ ಇರುತ್ತೆ ಇದು ಬುದ್ಧನ ಇದರಲ್ಲಿ ನಾನೀಗ ಆಫ್ ಆ್ಯಂಡ್ ಆನ್ ಆಗಿ ನನ್ನ ಗುರುಗಳು ನನಗೇನು ಪಾಠ ಮಾಡಿದರು ಅದು ಮತ್ತು ನನ್ನ ಸ್ವಂತ ಅನುಭವಕ್ಕೆ ಏನು ಬಂದಿದೆಯೋ ಅದು ಮತ್ತು ನನೀಗ ತಮ್ಮಂತಹವರಿಂದ ತಮ್ಮ ಅನುಭವನ ಹಂಚ್ಕೊಂಡಾಗ ನನಗಾದಂಥ ಒಂದು ಪರಿಸ್ಥಿತಿ ಅದನ್ನು ಇದಕ್ಕೆ ಸಮೀಕರಿಸಿ ಇದನ್ನೇ ಅನ್ವಯ ಅರ್ಥ ಮಾಡಿ ಈ ಎಲ್ಲ ಈ ಪ್ರತಿಯೊಂದಕ್ಕೂ ಇಲ್ಲಿ ಸುಜಾತ ಇನ್ನಕ್ಕೆ ನಾ ಹೇಳೋ ಸುಜಾತ ಜಾತ ಅಂದರೆ ನಮಗೆಲ್ಲ ಎಲ್ಲಾನು ಹೇಳ್ತೀವಿ ದಂಡಿ ಜಾತ ಅಂದೆ ಮಹಾತ್ಮ ಗಾಂಧಿ ಮಾಡಿದ್ದು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ಕೋಲಿಟ್ಕೊಂಡಪ್ಪ ಅಂದರೆ ಪ್ರತಿಯೊಂದಕ್ಕೂ ಜಾತ ಅಂದರೆ ಹೊರಗೆ ಹೋಗೋದೇ ಜಾತ ಅಂತ ಜಾವ್ ಲಗಾವ್ ಜಾವ್ ಅಂದರೆ ನಮ್ಮ ನಾವು ಹೊರಗಡೆ ಹೋದ್ರೇ ಬುದ್ಧಿ ಬರೋದು ಅಂತ ಇದು ಒಳಗಡೆ ಬಾವಿ ಕಪ್ಪೆ ಥರ ಇದ್ದುಬಿಟ್ರೆ ನಮಗೆ ಜೀವನ ಅರ್ಥ ಆಗೋಲ್ಲ ಜೀವನದ ಪರಿಸ್ಥಿತಿಯನ್ನು ನಾವು ಒಂದು ನಾವು ಏನು ಏನು ಹೇಳ್ತೀವಿ ಅಂತಂದರೆ ಒಂದು ಗುಮ್ಮ ಅಂತ ಒಂದು ಹಿಂದೆ ಎಲ್ಲ ಮಕ್ಕಳಿಗೆ ಹೆದರ್ಸರು ಗುಮ್ಮ ಬಂದಿದೆ ಅಂತ ಹಾಗೆ ಹೆದ್ರಕೊಂಡು ಕೂತಿದ್ರೆ ನಮಗೆ ಗುಮ್ಮದ್ರೊಳಗೆ ಇರ್ತೀವಿ ಆದರೆ ಹೊರಗಡೆ ಹೋಗಿ ಹೇಳೋರು ನಮ್ಮ ಗುರುಗಳು ಒಂದು ಭಾಷೆ ಹೇಳೋರು ನಮ್ಗೆ ಆಗ ಅರ್ಥ ಆಗಿರಲಿಲ್ಲ ನೀವು ಹೊರಗಡೆ ಗುಮ್ಮ ಮಾಡ್ಕೊಂಡು ಕೂತಿರ ಹೋಗಿ ಗುಮ್ಮಿಸ್ಕೊಳ್ಳಿ ಇನ್ನೋರು ಅಂದರೆ ಎರಡು ಕೆಡಿ ತಿನ್ನಿ ಬುದ್ಧಿ ಬರುತ್ತೆ ಅಂತ ಅಂದರೆ ಯಾವಾಗ ನಾವು ಹೊರಗೆ ಬರ್ತೀವೋ ಆಗ ನಿಜವಾದ ಪರಿಸ್ಥಿತಿ ಅರ್ಥ ಆಗುತ್ತೆ ಬುದ್ಧಿನಗಾಗಿದ್ದು ಅದೇನೆ ಒಂದೊಂದು ಎಷ್ಟು ನೋಡಿಕೊಡಿ ಇಷ್ಟು ನಾನು ಇಷ್ಟು ಸಂಚಿಕೆಯನ್ನಲ್ಲಿ ಸುಮಾರಿಗೆ ಈಗಾಗಲೇ ಇದು ಹದಿನೆಂಟನೇ ಸಂಚಿಕೆ ಇನ್ನೂ ಬುದ್ಧ ಆಗಿಲ್ಲ ಸಿದ್ಧಾರ್ಥ ಗೌತಮ ಸಿದ್ಧಾರ್ಥ ಗೌತಮ ಅಂದ್ಕೊಂಡೇ ಬರ್ತಿರುವಾಗ ಇನ್ನುವೇ ಅವನ ಜ್ಞಾನದ ಅರಿವು ಹರವು ಎಷ್ಟು ಅದೆಲ್ಲ ಬರಬೇಕಾಗಿರುತ್ತದ್ದು ಒಲವಿಂದ ಬರೀಬೇಕು ಒಲವೇ ಜೀವನ ಒಲವೇ ಸಾಕ್ಷಾತ್ಕಾರ ಅನ್ನೋ ಈಗ ಮುಂದಿನ ಸಾಕ್ಷಾತ್ಕಾರದ ಘಟ್ಟಕ್ಕೆ ನಾವು ಹೋಗೋದಕ್ಕೆ ಮುಂಚೆ ಈಗ ಒಂದು ಸದ್ಯವಾಗಿ ಒಂದು ಹದಿನೆಂಟು ಆಗಿರೋದರಿಂದ ಎಂಟು ಒಂದು ಒಂಬತ್ತು ಬುದ್ಧನ ಅವತಾರ ಕೂಡ ಒಂಬತ್ತನೇ ಅವತಾರ ಇಲ್ಲಿಗೆ ಒಂದು ಮಂಗಳ ಮಾಡಿ ಮುಂದಿನ ಸಂಚಿಕೆಗಳಲ್ಲಿ ಬುದ್ಧಿಗೆ ಬುದ್ಧನಿಗೆ ಯಾವ ರೀತಿ ಸಾಕ್ಷಾತ್ಕಾರ ಆಯಿತು ಈ ಸುಜಾತನ ಒಂದು ಪಾಯಸದ ಮೂಲಕ ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋಣ ನಮಸ್ಕಾರ